ಮಾಡತಕ್ಕಂತ ಶಿಕ್ಷಕರು ಇರಬಹುದು ನೌಕರರು ಇರಬಹುದು ಅಲ್ಲಿ ಕ್ಲೀನಿಂಗ್ ವ್ಯವಸ್ಥೆಯನ್ನ ನೋಡತಕ್ಕಂತ ಕಾರ್ಮಿಕರು ಇರಬಹುದು ಇವತ್ತು ಒಂದು ರೀತಿ ಅತಂತ್ರ ಸ್ಥಿತಿಯಲ್ಲಿ ಇರತಕ್ಕಂತದ್ದು ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಬರ್ತಾ ಇಲ್ಲ ಅವರ ಮನೆ ನಿರ್ವಹಣೆ ಮಾಡುವಂತದಕ್ಕೆ ಕಷ್ಟ ಆಗ್ತಾ ಇರತಕ್ಕಂತದ್ದು ಅವರ ದಿನನಿತ್ಯದ ಖರ್ಚುಗಳಿಗೂ ಕೂಡ ಹಣ ದೊರಕದೆ ಇವತ್ತು ಬಹಳ ನಾನು ಪತ್ರಿಕೆಗಳಲ್ಲಿ ನೋಡಿದೆ ಕೆಲವರೆಲ್ಲ ಮ್ಯಾಗಿ ಮಾರೋ ಅಂಥದ್ದು ಈ ಥರದ್ದೆಲ್ಲವನ್ನು ನೋಡಿ ನಮಗೂ ಕೂಡ ಕರುಳು ಚುರುಕು ಅನಿಸಿದೆ ಸೊ ಈ ಸಂದರ್ಭದಲ್ಲಿ ಸರ್ಕಾರನೂ ಕೂಡ ಈ ಶಿಕ್ಷಕರ ಬೇಡಿಕೆಗಳೇನಿದೆ ಅದನ್ನು ನ್ಯಾಯಯುತವಾಗಿ ಯಾವ್ಯಾವ ಬೇಡಿಕೆಗಳನ್ನು ಈಡೇರಿಸ್ಬೋದು ಆ ಈಡೇರಿಸಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಬೆಳಗ್ಗೆ ನನಗೆ ಫೋನ್ ಮಾಡಿ ನೀವು ಆ ಸ್ಥಳಕ್ಕೆ ಹೋಗಿ ನಾನು ಬೊಮ್ಮ ಇವರಿಬ್ಬರು ಅವ್ರನ್ನ ಮಾತಾಡಿಸಿ ಅವ್ರನ್ನ ಸಾಂತ್ವನ ಹೇಳಿ ಅವ್ರಿಗೆ ನಿಮ್ಮ ನ್ಯಾಯಯುತ ಬೇಡಿಕೆಯನ್ನು ಮುಖ್ಯಮಂತ್ರಿಗಳು ಈಡೇರಿಸ್ತಾರೆ ಅನ್ನೋ ಭರವಸೆಯನ್ನು ನನ್ನ ಪರವಾಗಿ ನೀವು ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಇವತ್ತು ಸೊ ಇವತ್ತು ಕರ್ನಾಟಕದ ಪರಿಸ್ಥಿತಿ ದಿನೇ ದಿನೇ ಸುಧಾರಿಸ್ತಾ ಇದೆ ಎಲ್ಲ ಬಸ್ಗಳು ಓಡಾಡ್ತಾ ಇದೆ ಕಾರ್ಖಾನೆಗಳು ಪ್ರಾರಂಭ ಆಗಿದೆ ಅಂಗಡಿ ಮುಗ್ಗಟ್ಟುಗಳೆಲ್ಲ ಪ್ರಾರಂಭ ಆಗಿದೆ ಆ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರ ಬೇಡಿಕೆ ಏನಿದೆ ಅವ್ರದ್ದು ವೇತನ ಇರ್ಬೋದು ಅಥವಾ ಕಿರುಕುಳ ಆಗ್ತಾ ಇರ್ತಕ್ಕಂಥದ್ದು ಇರ್ಬೋದು ಫೈರ್ ಡಿಪಾರ್ಟ್ಮೆಂಟಿಂದ ಪಿ ಡಬ್ಲ್ಯೂ ಡಿಯಿಂದ ಕರೋನಾಗೆ ಸಂಬಂಧಪಟ್ಟಂತೆ ಲಸಿಕೆ ಪಡೆಯುವಂಥದ್ದನ್ನು ಅವರು ಕರೋನಾ ವಾರಿಯರ್ಸ್ ಜೊತೆ ಸೇರಿಸ್ಬೇಕು ಅಂತ ಹೇಳಿದ್ದಾರೆ ಅದು ಕೂಡ ಭಾಳ ಒಂದು ಒಪ್ಪುವಂಥ ಒಂದು ವಿಚಾರಗಳು ಈ ಥರ ಇನ್ಶೂರೆನ್ಸ್ ಇರ್ಬೋದು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾವ ಮಾಡಿದ್ದಾರೆ ಇವೆಲ್ಲನೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಇದನ್ನು ಸಾಲ್ವ್ ಮಾಡುವಂಥದ್ದಕ್ಕೆ ಸರ್ಕಾರ ಬದ್ಧವಾಗಿದೆ ನಾವು ಮಾಡ್ತೀರಿ ಈಗಾಗಲೇ ಸುರೇಶ್ ಕುಮಾರ್ ಅವ್ರ ಜೊತೆನೂ ಕೂಡ ಇದ್ರ ಬಗ್ಗೆ ನಾವು ಮಾತಾಡ್ತೀರಿ ಸುರೇಶ್ ಕುಮಾರ್ ಅವ್ರಿಗೂ ಕೂಡ ಈ ಎಲ್ಲ ವಿಚಾರಗಳನ್ನು ಅವ್ರ ಗಮನಕ್ಕೂ ನಾವು ತರ್ತೀರಿ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆಸಿದ್ದಾರೆ ಅವರಿಗೆ ಇದೆಲ್ಲವನ್ನು ಬ್ರೀಫ್ ಮಾಡಿ ನಾವು ಆದಷ್ಟು ಬೇಗ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಬಸವರಾಜ ಬೊಮ್ಮಾಯಿ ನಾವು ಮಾಡ್ತೀರಿ ಆ ವಿಶ್ವಾಸ ನಮಗಿದೆ ಆ ದೃಷ್ಟಿಯಿಂದ ರಾಜ್ಯದ ಎಲ್ಲ ಗುರುಗಳು ಯಾರಿದ್ದಾರೆ ಶಿಕ್ಷಕರು ಯಾರಿದ್ದಾರೆ ಅವರೆಲ್ಲರ ಹತ್ರ ವಿನಂತಿ ಮಾಡ್ತೀನಿ ದಯವಿಟ್ಟು ಈ ಸಂದರ್ಭದಲ್ಲಿ ತಾವು ಮಾಡ್ತಾ ಇರುವಂಥ ಧರಣಿ ಏನಿದೆ ಆ ಧರಣಿಯನ್ನು ಕೈಬಿಡಿ ಸರ್ಕಾರ ನಿಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡ್ತೀರಿ ಅಂತ ಮುಖ್ಯಮಂತ್ರಿಗಳು ನಮ್ಗೆ ಭರವಸೆ ಕೊಟ್ಟಿರೋದ್ರಿಂದ ದಯವಿಟ್ಟು ನಿಮ್ಮ ಏನು ಸ್ಟ್ರೈಕ್ ಮಾಡ್ತಾ ಇದ್ದೀರಾ ಈ ಸ್ಟ್ರೈಕನ್ನು ವಾಪಸ್ ಪಡೀರಿ ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ ಅದೇ ಮಾಡಬೇಕು ಈಗ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ಒಳ್ಳೆ ಬೇಡಿಕೆ ಅದನ್ನು ಕೂಡ ಈಡೇರಿಸುವಂಥ ಬೇಡಿಕೆ ಅದನ್ನು ನಾವು ಮಾಡುವಂಥದ್ದಕ್ಕೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ಯಾಕಂದರೆ ಅವರು ಕೂಡ ದಿನನಿತ್ಯ ಟೀಚರ್ಸ್ಗಳು ಮಕ್ಕಳ ಜೊತೆ ಸುಮಾರು 300-400 ಮಕ್ಕಳ ಜೊತೆ ಡೈಲಿ ಅವರು ಮಾತಾಡಬೇಕಾಗ್ತದೆ ಪಾಠ ಮಾಡಬೇಕಾಗ್ತದೆ ಆ ದೃಷ್ಟಿಯಿಂದ ಅವರು ಕೂಡ ಅದರಲ್ಲಿ ಬರ್ತಾರೆ ಗೊತ್ತಿಲ್ಲ ಇದು 2.5 ಲಕ್ಷ ಏನೋ ಹೇಳ್ತಾ ಇದ್ದಾರೆ ಸರ್ಕಾರದ್ದೆಲ್ಲ ಸೇರಿಸಿದ್ರೆ ಇನ್ನೊಂದು 3-4 ಲಕ್ಷ ಆಗ್ಬೋದು 3-4 ಲಕ್ಷ ಆಗ್ಬೋದು ನ್ಯಾಯತ್ವ ಬೇಡಿಕೆ ಇದೆ ಅದನ್ನು ನಾವು ಮುಖ್ಯಮಂತ್ರಿಗಳ ಗಮನ ತಂದು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ವಾಪಸ್ ಪುಷ್ಕರವನ್ನು ವಾಪಸ್ ತೆಗಿರಿ ಅಂತ ವಿನಂತಿಯನ್ನು ನಾನು ಮಾಡ್ತಾ ಅದು ಶಿಕ್ಷಣ ಸಚಿವರ ಜೊತೆ ಮಾತಾಡ್ತೀನಿ ಪೋಷಕರು ಏನಿದ್ದಾರೆ ಮತ್ತು ಟೀಚರ್ಸು ಮತ್ತು ಇವರೆಲ್ಲರ ಜೊತೆ ಮಾತಾಡಬೇಕಾಗಿದೆ ಅದನ್ನು ಶಿಕ್ಷಣ ಸಚಿವರ ಜೊತೆ ಮಾತಾಡಿ ಆದಷ್ಟು ಬೇಗ ಕರೆದು ಯಾರ್ಯಾರು ಈ ಥರ ಶಿಕ್ಷಕರಿದ್ದಾರೆ ಅವರ ಪ್ರತಿನಿಧಿಗಳ ಜೊತೆ ಕೂತ್ಕೊಂಡು ಅವರಿಂದ ಎಲೆಕ್ಟ್ ಆಗಿರುವಂಥ MLC ಭಾಳ ಜನ ಇದ್ದಾರೆ ಸುಮಾರು 10-15 ಜನ ಇದ್ದಾರೆ ಸೊ ಅವ್ರು ಕೂಡ ಅವ್ರ ಜೊತೆನೂ ಕೂಡ ಮಾತಾಡಿದ್ರೆ ಇದಕ್ಕೆ ಸಾಲ್ವ್ ಆಗ್ತೈತೆ ನಾನು ಸುರೇಶ್ ಕುಮಾರ್ ಅವ್ರಿಗೆ ನಾನು ಕೂಡ ಮಾತಾಡಿ ಯಾರ್ಯಾರು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ ಅವರೆಲ್ಲರ ಸಭೆಯನ್ನು ಕರೆದು ಚರ್ಚೆ ಮಾಡಿ ಒಂದು ಇಮಿಡಿಯೇಟ್ ಆ ಸ್ಥಳದಲ್ಲೇ ಒಂದು ತೀರ್ಮಾನವನ್ನು ಕೊಟ್ಟರೆ ಈ ಎಲ್ಲ ಧರಣಿಗಳಿಗೂ ಅಂತ್ಯ ಆಡ್ದಂಗೆ ಆಗ್ತೈತೆ ಆ ದೃಷ್ಟಿಯಿಂದ ನಾನು ಸುರೇಶ್ ಕುಮಾರ್ ಅವ್ರಿಗೆ ಮಾತಾಡ್ತೀನಿ ಮುಖ್ಯಮಂತ್ರಿಗಳು ಅದನ್ನು ಗಮನಕ್ಕೆ ತಂದು ಒಟ್ಟಾರೆ ಇವತ್ತು ನಡೀತಾ ಇರುವಂಥ ಧರಣಿಯನ್ನು ಕೈಬಿಡಿ ಅಂತ ವಿನಂತಿ ಮಾಡ್ತೀನಿ